ಇವತ್ತಿನ ವಿಡಿಯೋದಲ್ಲಿ ರಿಯಲ್ಮಿ C1 2019 ಮೊಬೈಲ್ ಅನ್ನು ರಿವ್ಯೂ ಮಾಡ್ತೀನಿ. ರಿವ್ಯೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಆಗುತ್ತೆ. ಸೊ ರಿಯಲ್ಮಿ C1 2019, ಈ 2019 ಅಂತ ಯಾಕಂತ ಇದೀನಿ ಅಂದ್ರೆ, ಇದೇ ಮೊಬೈಲ್ ರಿಯಲ್ಮಿ C1 ಅಂತ ಹೆಸರಲ್ಲೇ 2018 ತುಂಬಾನೇ ಸೇಲ್ಸ್ ಮಾಡಿದ್ರು ಅವರು 2018. ಸೊ ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ ಈಗ ಮತ್ತೆ ಬಿಟ್ಟಿದ್ದಾರೆ ಹೊಸದಾಗಿ ರಿಯಲ್ಮಿ C1. ಇದರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಕೇವಲ 10,000 ಒಳಗಡೆ, ಅಂದ್ರೆ ಒಂದು ಮಾಡೆಲ್ 7,500 ಇದೆ, ಇನ್ನೊಂದು ಮಾಡೆಲ್ 8,500 ಇದೆ. ಎರಡರ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಒಂದು 2GB 32GB, ಇನ್ನೊಂದು 3GB 32GB. ಸೊ 7,500 ನಿಮಗೆ ಬಹಳಷ್ಟು ಫೀಚರ್ಸ್ ಕೊಟ್ಟಿದ್ದಾನೆ. ಸೊ ಅದನ್ನೇ ನಾನು ಎಲ್ಲ ತೋರಿಸ್ತೀನಿ ಈಗ, ರಿವ್ಯೂ ಮಾಡ್ತೀನಿ, ತಗೋಬೇಕಾ ಇಲ್ಲ ಅನ್ನೋದು ಕೂಡ ನಾನು ಹೇಳ್ತೀನಿ ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ. ಸೊ ಫುಲ್ ವಿಡಿಯೋ ನೋಡೋದನ್ನ ಮರಿಬೇಡ್ರಿ. ಇವಾಗ ರಿವ್ಯೂವಲ್ಲಿ ನಾನು ಜೈ ಕನ್ನಡ ಟೆಕ್ ಅಲ್ಲಿ ಫಸ್ಟ್ ಟೈಮ್ ರೇಟಿಂಗ್ಸ್ ತರ್ತಾ ಇದ್ದೀನಿ. ಅಂದ್ರೆ ನಾನು ಯಾವ ರೇಟಿಂಗ್ ಕೊಡ್ತೀನಿ ಅದ್ರ ಮೇಲೆ ನೀವು ತಿಳ್ಕೊಬಹುದು, ಓ ಈ ತರ ಇದೆ ಈ ಮೊಬೈಲ್ ಅಂತ. ಸೊ ರೇಟಿಂಗ್ಸ್ ಹೀಗಿದೆ, A+, A, B, C, D. ಸೊ A+ ಅಂದ್ರೆ ಎಲ್ಲದಕ್ಕಿಂತ ಬೆಸ್ಟ್ ಮೊಬೈಲ್ ಇದು, ಸುಮ್ಮನೆ ಕಣ್ಮುಚ್ಚಿ ತಗೋಬಹುದಂತ. ಎ ರೇಟಿಂಗ್ ಕೊಟ್ಟರೆ ಎಕ್ಸಲೆಂಟ್ ವ್ಯಾಲ್ಯೂ ಫಾರ್ ಮನಿ, ಅಂದ್ರೆ ನೀವು ಎಷ್ಟು ದುಡ್ಡು ಕೊಟ್ಟಿರ್ತೀರಾ ಅದ್ರ ತಕ್ಕಂತೆ ಫೀಚರ್ಸು ಹಾಗೂ ಎಲ್ಲ ಪರ್ಫಾರ್ಮೆನ್ಸ್ ಇರಲಿ, ಬ್ಯಾಟ್ರಿ ಇರಲಿ, ಕ್ಯಾಮ್ರಾ ಇರಲಿ, ಹಾಗೆ ಒಳ್ಳೆಯದಾಗೆ ಕೊಟ್ಟಿದ್ದಾರೆ ಅಂತ, ಅದು ಕೂಡ ತಗೋಬೋದು ನೀವು ಮೊಬೈಲ್. ಬಿ ಕೊಟ್ಟರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು, ಅಷ್ಟು ಕೂಡ ಒಳ್ಳೆಯದಿಲ್ಲ ಮೊಬೈಲ್ ಅಂತ. ಸಿ ಅಂತ ನಾನು ರೇಟಿಂಗ್ ಕೊಟ್ಟರೆ, ಬೇರೆ ಆಪ್ಷನ್ಸ್ ನೀವು ಮಾರ್ಕೆಟಲ್ಲಿ ಕನ್ಸಿಡರ್ ಮಾಡಿರಿ, ಯಾವುದು ಇಲ್ಲಪ್ಪ ಈ ಬಜೆಟಲ್ಲಿ ಬೇರೆ ಯಾವುದು ಸಿಗ್ತಾ ಇಲ್ಲ ಅಂದರೆ ಮತ್ತೆ ಇದೇ ತೊಗೋಬೇಕಾಗ್ತೈತಿ. ಸೊ ಆ ಥರ ಸಿ ರೇಟಿಂಗ್ ಅಂದರೆ, ಡಿ ರೇಟಿಂಗ್ ಕೊಟ್ಟರೆ ನಾನು ಈ ಮೊಬೈಲ್ನ ತೊಗೊಳಕ್ಕೆ ಹೋಗಬೇಡ್ರಿ ಅಂತ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ ರಿವ್ಯೂ. ರಿವ್ಯೂ ಅಲ್ಲಿ ಫಸ್ಟ್ ನೋಡೋದು ಬಿಲ್ಡ್ ಕ್ವಾಲಿಟಿ, ಅಂದರೆ ಈ ಮೊಬೈಲ್ ಹಿಡ್ಕೊಳ್ಳಿಕ್ಕೆ ಯಾವ ಥರ ಐತಿ, ಯಾವ ಥರ ಬಿಲ್ಡ್ ಮಾಡಿದ್ದಾರೆ, ಏನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡಿದ ಹಾಗೆ ಬಿಲ್ಡ್ ಕ್ವಾಲಿಟಿ ವೈಸ್, ಯಾಕಂದರೆ ಇದು 10,000 ಒಳಗಡೆ ಇರೋದ್ರಿಂದ ಅಂತ ಪರಿ ಪ್ರೀಮಿಯಮ್ ಆಗಿ ಫಿನಿಷ್ ಮಾಡಿ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಕೊಡೋಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಇದರದ್ದು ಬಿಲ್ಡ್ ಕ್ವಾಲಿಟಿ ಏನಿದೆ ನಾರ್ಮಲ್ ಆಗಿದೆ, ಅಂದರೆ ಏನು ಪ್ಲಾಸ್ಟಿಕ್ ಬಿಲ್ಡ್ ಇದೆ, ಹಿಡ್ಕೊಳ್ಳಿಕ್ಕೆ ಗ್ರಿಪ್ ಅಷ್ಟಿಲ್ಲ, ಸ್ಲಿಪ್ಪರಿ ಫೋನ್ ಇದು, ಯಾಕಂದರೆ ಎಡ್ಜಸ್ ಏನಿದೆ ಅಲ್ಲ ಕರ್ವಿ ಕೊಟ್ಟಿದ್ದಾನೆ. ಸೊ ಅದರಿಂದ ಜಾಸ್ತಿ ಜಾರೋ ಚಾನ್ಸಸ್ ಇರ್ತೈತಿ, ಅದಕ್ಕೋಸ್ಕರ ಅವರು ಒಳಗಡೆ ಕೇಸ್ ಕೊಟ್ಟಿದ್ದಾರೆ ಬಾಕ್ಸಲ್ಲಿ. ಸೊ ಫಸ್ಟ್ ನೀವು ಮೊಬೈಲ್ ತೆಗೆದಿದ ತಕ್ಷಣ ಕೇಸ್ ಹಾಕೊಂಡ್ಬಿಡ್ರಿ, ಕೇಸ್ ಹಾಕಿದ ತಕ್ಷಣ ಯು ಆರ್ ಸೇಫ್. ಸೊ ಕೇಸ್ ಹಾಕಿ ಯೂಸ್ ಮಾಡಿದರೆ ಗ್ರಿಪ್ ಒಳ್ಳೆಯದಾಗೇ ಇದೆ. ಆಮೇಲೆ ಅದ್ರ ಹಾಗೆ ಬಹಳ ಬ್ಯೂಟಿಫುಲ್ ಇದರಲ್ಲಿ ಏನಂದ್ರೆ, ಮಿರರ್ ಬ್ಯಾಕ್ ಫಿನಿಶ್, ಅಂದ್ರೆ ಬ್ಯಾಕ್ ಸೈಡ್ ಏನಿದೆ ಅಲ್ಲ ಅದು ಒಂಥರ ಮಿರರ್ ಟೈಪಿಂಗ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದರಿಂದ ಬ್ಯೂಟಿಫುಲ್ ಆಗಿ ನಿಮಗೆ ಮೊಬೈಲ್ ಕಾಣಿಸುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ವೈಸ್ ನಾನು ಕೂಡ ರೇಟಿಂಗ್ A ಅಂತ ಕೊಡ್ತೀನಿ, ಯಾಕಂದ್ರೆ ಪ್ರೈಸ್ನ ಕನ್ಸಿಡರ್ ಮಾಡಿ ಬಹಳ ಚಲೋ ಕಾಣಿಸೋ ಮೊಬೈಲ್ನ ಇವರು ಬಿಲ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಎ ರೇಟಿಂಗ್ ಕೊಡ್ತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟ್ ಡಿಸ್ಪ್ಲೇ ಆ್ಯಂಡ್ ಪರ್ಫಾರ್ಮೆನ್ಸ್ ನೋಡೋಣ, ಅಂದರೆ ಯಾವ ಥರ ಇದೆ ನೋಡಲಿಕ್ಕೆ, ಯೂಸ್ ಮಾಡಲಿಕ್ಕೆ, ಆಮೇಲೆ ಪರ್ಫಾರ್ಮೆನ್ಸ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತೀನಿ ಈಗ. ಸೊ ಡಿಸ್ಪ್ಲೇ ವೈಸ್ ಇದರಲ್ಲಿ 1520x720p ಡಿಸ್ಪ್ಲೇ ಇದೆ, LCD ಡಿಸ್ಪ್ಲೇ ಇದು, 6.2 inches ಡಿಸ್ಪ್ಲೇ ಇದೆ. ಸೊ 6.2 inches ಡಿಸ್ಪ್ಲೇ ಅಂದರೆ ಬಹಳ ದೊಡ್ಡ ಮೊಬೈಲ್ ಇದು. ಸೊ ಯಾಕಂದರೆ 6 inches ಮೇಲೆ ಒಂದು ಮೊಬೈಲ್ ಇದೆಯಪ್ಪ ಅಂದರೆ ಅದು ಇಟ್ಸ್ ಎ ವೆರಿ ಲಾರ್ಜ್ ಡಿಸ್ಪ್ಲೇ ಅಂತಾರೆ, ಅಂದರೆ ಅಷ್ಟು ದೊಡ್ಡದಿರುತ್ತೆ ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ. ಸೊ HD+ ರೆಸೊಲ್ಯೂಷನ್ ಅಂದಾಗಿ ನಾನು 1520x720. ಆಮೇಲೆ ಇದರಲ್ಲಿ ಏನಂದರೆ ರೆಸೊಲ್ಯೂಷನ್ ಏನಿದೆ ಅಲ್ಲ 1520x720p ಅದು ಸ್ವಲ್ಪ ಕಡಿಮೆ ಇದೆ, 270 pixels per inch ಡೆನ್ಸಿಟಿಯಲ್ಲಿ ಕೊಟ್ಟಿದ್ದಾನೆ. ಯಾಕಂದರೆ ನೋಡ್ರಿ 6.2 inch ಇದೆ ಅಂದರೆ ರೆಸೊಲ್ಯೂಷನ್ ಜಾಸ್ತಿ ಇದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತೇನೆ ನೀವು ಯೂಸ್ ಮಾಡ್ಬೇಕಾರೆ. ಬಟ್ ಏನು ಮಾಡೋದು, ಈಗ ಪ್ರೈಸ್ ಅಲ್ಲ, ಮತ್ತೆ ಪ್ರೈಸ್ ಕಾನ್ಷಿಯಸ್ ಆಗುತ್ತೆ, 10,000 ಒಳಗೆ ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ. ಸೊ ಅದಕ್ಕೋಸ್ಕರ ಇಟ್ಸ್ ಓಕೆ. 2018 ಇದಕ್ಕೆ ನಾಚ್ ಏನು ಕೊಟ್ಟಿದ್ದ, ಸೊ ಸೇಮ್ ನಾಚ್ ಮತ್ತೆ ಇದಕ್ಕೆ ಕ್ಯಾರಿ ಮಾಡ್ತಾ ಇದ್ದಾನೆ, ಅದೊಂದು ಸ್ವಲ್ಪ ಡಿಸಪಾಯಿಂಟಿಂಗ್ ಅನ್ಸ್ ನನಗೆ. ಯಾಕಂದರೆ 2019 ಟೇರ್ ಡ್ರಾಪ್ ನಾಚ್ ಅಥವಾ ವಾಟರ್ಫಾಲ್ ನಾಚ್ ಅಂತ ಬೇರೆ ಬೇರೆ ಬ್ರ್ಯಾಂಡ್ಸ್ ಏನು ಚೇಂಜ್ ಮಾಡಿದಾರಲ್ಲ, ಸೊ ಆ ಥರ ದೊಡ್ಡ ಸ್ಕ್ರೀನ್ ರಿಯಲ್ ಎಸ್ಟೇಟ್ ಕೊಟ್ಟು ನಾಚ್ನ ಕಡಿಮೆ ಮಾಡ್ಬೋದಾಗಿತ್ತು, ಬಟ್ ಅದನ್ನು ಮಾಡಿಲ್ಲ ಅವರು, ಜಸ್ಟ್ ನಾಚ್ ಇಷ್ಟು ದೊಡ್ಡದು ಇಟ್ಬಿಟ್ಟಿದ್ದಾರೆ ಮೇಲ್ಗಡೆ. ಸೊ 6.2 inch ಅಂದರೆ ಕೂಡ ಅದು ನಾಚ್ ಅಡ್ಡ ಬರುತ್ತೆ ಮೇಲೆ, ನಿಯರ್ಲಿ 1/2 inch. ಸೊ ಒಂಥರ ಡಿಸಪಾಯಿಂಟಿಂಗ್ ಅಂತ ಹೇಳ್ಬೋದು. ಹಾಗೆ ಇವಾಗ ಸನ್ಲೈಟಲ್ಲಿ ತೊಗೊಂಡೋದ್ರೆ ನಿಮಗೆ ಯಾವ ಥರ ಇದೆಯಪ್ಪ ಡಿಸ್ಪ್ಲೇ ಕ್ವಾಲಿಟಿ ಅಂದರೆ ಇಟ್ಸ್ ಗುಡ್, ರಿಯಲಿ ಗುಡ್ ಅನ್ಬೋದು. ಅಂದರೆ ನೀವು ಬ್ರೈಟ್ ಸನ್ಲೈಟ್ ಹೊರಗಡೆ ತೊಗೊಂಡೋದಾಗ ಬೆಳಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮೊಬೈಲ್. ನೀವು ಇಟ್ಕೊಂಡಾಗ ಆಪ್ರೇಟ್ ಮಾಡಬೇಕಪ್ಪ, ಯಾರಿಗಾದರೂ ಕಾಲ್ ಮಾಡ್ಬೇಕು, ನಂಬರ್ಸ್ ನೋಡ್ಬೇಕಂದ್ರೆ ಡಿಸ್ಪ್ಲೇ ಜಾಸ್ತಿ ಬ್ರೈಟ್ ಇರ್ಬೇಕು ತಾನೇ ಹೊರಗಡೆ ಹೋದಾಗ. ಸೊ ಅದು ದಟ್ಸ್ ಫೈನ್, ಅದು ಚೆನ್ನಾಗಿದೆ ಇದರಲ್ಲಿ. ನಾನು ಡಿಸ್ಪ್ಲೇಗಿದ್ದಕ್ಕೆ ಡೆಫಿನೆಟ್ಲಿ A ರೇಟಿಂಗ್ ಕೊಟ್ಟೆ ಕೊಡ್ತೀನಿ.
ನೆಕ್ಸ್ಟ್ ಒನ್ ಪರ್ಫಾರ್ಮೆನ್ಸ್. ಇದು ಇಂಪಾರ್ಟೆಂಟ್ ನೋಡ್ರಿ. ಇವಾಗ ನೀವು ಅಂಡರ್ 15,000 ರುಪೀಸ್ ಯಾವುದೇ ಮೊಬೈಲ್ ತೊಗೊಳ್ರಿ, 15,000 ರೂಪಾಯಿ ಅಥವಾ ಈವನ್ 20,000 ರೂಪಾಯಿ ಒಳಗೆ ಎಷ್ಟೋ ಮೊಬೈಲ್ಸಿಗೆ ಸ್ನ್ಯಾಪ್ ಡ್ರ್ಯಾಗನ್ 450 ಚಿಪ್ ಸೆಟ್ ಹಾಕಿರ್ತೇನೆ ಅಥವಾ ಸ್ನ್ಯಾಪ್ ಡ್ರ್ಯಾಗನ್ 626 630 ಈ ರಿಲೇಟೆಡ್ 6 ಸೀರೀಸ್ ಅಥವಾ 4 ಸೀರೀಸ್ ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ ಸೆಟ್ಟೇ ಹಾಕಿರ್ತಾನೆ. ಬಟ್ ಅದರಲ್ಲಿ ಏನು ಸಿ ಪಿ ಯು ಇರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸಿ ಪಿ ಯು ಏನಿದೆ, ಇವೆಲ್ಲ ಮೊಬೈಲಲ್ಲಿ ಒಂದೇ ಸಿ ಪಿ ಯು ಹಾಕ್ತಾ ಬಂದಿದ್ದಾನೆ. ಎಕ್ಸಾಂಪಲ್ ಕಾರ್ಟೆಕ್ಸ್ A53, ಅದು ಹೆಸರು, ಸಿ ಪಿ ಯು ಹೆಸರು, ಅದನ್ನೇ ಇದರಲ್ಲಿ ಕೂಡ ಇದೆ. ಆಕ್ಟೋಕೋರ್ ಅಂದರೆ 8 ಕೋರ್ಸ್ ಇದೆ ಇದರಲ್ಲಿ. ಕಾರ್ಟೆಕ್ಸ್ A53 ಸಿ ಪಿ ಯು 1.8 GHz ಕ್ಲಾಕ್ ಮಾಡಿದ್ದಾನೆ. 1.8 GHz ಅಂದರೆ ಇಲ್ಲಿ ಸ್ಪೀಡ್, ನೀವು ವರ್ಕ್ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗಿಗೆ ಬೇಗ ಬೇಗ ಸ್ವಿಚ್ ಮಾಡ್ತಿರ್ತಾನೆ ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನಿಗೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, 1.8 GHz ಇರೋದ್ರಿಂದ ಸ್ವಲ್ಪ ಸ್ಲೋ ಅನಿಸುತ್ತೆ, ಯಾಕಂದರೆ ಮೋರ್ ದ್ಯಾನ್ 2 or 2.2 GHz ಇದ್ದರೆ ಚಲೋ ಇರ್ತಿತ್ತು. ಇಲ್ಲಿ ರ್ಯಾಮ್ ಏನಿದೆ ಅಲ್ಲ ಭಾಳ ಕಡಿಮೆ ಇದೆ, 3 GB ಅಂದರೆ ಕಡಿಮೆನೇ ರ್ಯಾಮ್ ಅದು. ಸೊ ಇನ್ನೂ 2 GB ಮಾಡಲ್ ತೊಗೊಂಬಿಟ್ರೆ ಇನ್ನೂ ಕಡಿಮೆ ರ್ಯಾಮ್ ಆಗುತ್ತೆ, ಫಾಸ್ಟಾಗಿ ನಿಮಗೆ ಅಪ್ಲಿಕೇಶನ್ಸ್ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಜಾಸ್ತಿ ಕ್ಲಾಕ್ ಸ್ಪೀಡ್ ಇದ್ದರೆ ಚಲೋ ಇರ್ತಿತ್ತು. ಬಟ್ ಏನು ಮಾಡೋದು, ಇಲ್ಲೇ ಸ್ವಲ್ಪ ಅನ್ಫಾರ್ಚುನೇಟ್ ಅನಿಸ್ತು ನನಗೆ. ಯಾಕಂದರೆ ಇದರಲ್ಲಿ ಗ್ರಾಫಿಕ್ಸ್ ಪರ್ಫಾರ್ಮೆನ್ಸಿಗೆ ಆಡ್ರಿನೋ 506 ಜಿ ಪಿ ಯು ಕೊಟ್ಟಿದ್ದಾನೆ. ಅದು ತುಂಬಾ ಒಳ್ಳೆ ಜಿ ಪಿ ಯು ಇದೆ ಗ್ರಾಫಿಕ್ಸ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ. ಗೇಮ್ಸ್ ಆಡೋದಿರಲಿ ಅಥವಾ ಫೋಟೋಸ್ ಎಡಿಟ್ ಮಾಡೋದಿರಲಿ, ವೀಡಿಯೋ ಶೂಟ್ ಮಾಡೋದಿರಲಿ, ಇದಕ್ಕೆಲ್ಲ ಗ್ರಾಫಿಕ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನಿಮ್ಮ ಮೊಬೈಲ್ ಫಾಸ್ಟಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಟಕ್ ಆಗಲಾರ್ದಂಗೆ. ಸೊ ಅದಕ್ಕೆ ಆಡ್ರಿನೋ 506 ಜಿ ಪಿ ಯು ಅಂತ ಏನು ಹೆಸರು ಇದೆಯಲ್ಲ, ಭಾಳ ಚೆನ್ನಾಗಿದೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅದು. ಬಟ್ ಏನಪ್ಪ ಅಂದರೆ ಮತ್ತೆ ಬರೀ 3 GB ರ್ಯಾಮ್ ಇರೋದ್ರಿಂದ ಅದು ಅದರದ್ದು ಏನು ಕೆಪಾಸಿಟಿ ಇದೆ ಅದನ್ನು ಇಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟಿಂಗ್ ಅನಿಸ್ತು ನನಗೆ. ಸೊ ಇಷ್ಟೆಲ್ಲ ನೋಡಿದರೆ ಟೆಂಪರೇಚರ್ಸ್ ಇದರಲ್ಲಿ ಹೀಟಿಂಗ್ ಇಶ್ಯೂ ಒಟ್ಟ ಹೀಟಿಂಗ್ ಇಶ್ಯೂ ಅನ್ನೋದಿಲ್ಲ, ಭಾಳ ಚೆನ್ನಾಗಿ ನಿಮಗೆ ಪರ್ಫಾರ್ಮ್ ಮಾಡುತ್ತೆ, ಕೂಲಾಗಿರುತ್ತೆ. ಟೆಂಪರೇಚರ್ಸ್ ನೀವು ನೋಡಿದಾಗೆ 40 degrees ಇರುತ್ತೆ ಐಡಲ್ ಟೆಂಪರೇಚರ್ಸ್, ಅಂದರೆ ನೀವು ಏನು ಜಾಸ್ತಿ ವರ್ಕ್ ಮಾಡ್ತಾ ಇಲ್ಲಪ್ಪ, ರನ್ ಮಾಡ್ತಾ ಇಲ್ಲ ಅಪ್ಲಿಕೇಶನ್ ಅಂದರೆ 40 degrees ಇರುತ್ತೆ. ಅದೇ ನೀವು ಗೇಮಿಂಗ್ಸ್ ಎಲ್ಲ ಆಡಿ ವೆರೈಟಿ ವೆರೈಟಿ ಅಪ್ಲಿಕೇಶನ್ಸ್ ಕಂಟಿನ್ಯೂಸ್ ರನ್ ಮಾಡಿರ್ತೀರ ಎಷ್ಟೋ ಗಂಟೆಗಟ್ಟಲೆ ಅಂದರೆ ಅರೌಂಡ್ 60 degreesವರೆಗೂ ಹೋಗುತ್ತೆ ಅಷ್ಟೇ. ಸೊ ಅದರಿಂದ ತುಂಬಾ ಒಳ್ಳೆ ಕೂಲಿಂಗ್ ಎಫಿಷಿಯೆಂಟ್ ಈ ಮೊಬೈಲಲ್ಲಿ ನಿಮಗೆ ಸಿಗುತ್ತೆ. ಸೊ ಅದೇ ಥರ ಈಗ ಬೆಂಚ್ ಮಾರ್ಕ್ ತೋರಿಸ್ಬಿಡ್ತೀನಿ. ಬೆಂಚ್ ಮಾರ್ಕ್ ಬೇಸಿಕಲಿ ಏನಂದರೆ, ಥೆರಿಯೋಟಿಕಲಿ ಹೆಂಗೆ ನಾವು ಪೇಪರಲ್ಲಿ ಬರೆದಿರ್ತೀವಲ್ಲ ಸ್ಪೆಸಿಫಿಕೇಶನ್ಸ್ ಇದ್ರದ್ದು ಮೊಬೈಲ್ ಕೊಟ್ಟಿರ್ತಾರಲ್ಲ, ಅದೇ ಥರ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಅವರು ಒಂದಿಷ್ಟು ಸಾಫ್ಟ್ವೇರ್ ಬರೆದು ತಿಳ್ಕೊಳ್ಳಿಕ್ಕೆ ರೇಟಿಂಗ್ಸ್ ಕೊಟ್ಟಿರ್ತಾರೆ. ಅದನ್ನೇ ಬೆಂಚ್ ಮಾರ್ಕ್ ಮುಖಾಂತರ ನೀವು ತಿಳ್ಕೊಬೋದು ಯಾವ ನಿಮ್ಮ ಮೊಬೈಲ್ ಎಲ್ಲಿ ಯಾವ ಪೊಸಿಷನಲ್ಲಿ ಇದೆ ಅಂತ. ಸೊ ಅದನ್ನೇ ನೋಡೋಣ ಈಗ ಬೆಂಚ್ ಮಾರ್ಕ್. ಸೊ ಪರ್ಫಾರ್ಮೆನ್ಸ್ ವೈಸ್ ನಾನು ಇದಕ್ಕೆ ಡೆಫಿನೆಟ್ ಆಗಿ ಎ ಅಂತ ಕೊಡ್ತೀನಿ ರೇಟಿಂಗ್. ನಾನು ಸ್ವಲ್ಪ ಬಿ ಕೊಡಬೇಕಂತ ಇದ್ದೆ, ಯಾಕಂದರೆ ಓನ್ಲಿ 3 GB ರ್ಯಾಮ್ ಇದೆ, ಆಮೇಲೆ ಸ್ನ್ಯಾಪ್ ಡ್ರ್ಯಾಗನ್ 450 ಇದೆ. ಸೊ ಅದರಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಹ್ಯಾಂಪರ್ ಆಗುತ್ತೆ, ಆದರೂ ಕೂಡ ಇಷ್ಟು ಪ್ರೈಸಿಂಗಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೋಸ್ಕರ ನಾನು ರೇಟಿಂಗ್ ಎ ಕೊಡ್ತೀನಿ ಇದಕ್ಕೆ. ನೆಕ್ಸ್ಟ್ ಕ್ಯಾಮ್ರಾ, ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಮೊಬೈಲ್ ತೊಗೊಳೋದೇ ಒಂದು ಕ್ಯಾಮ್ರಾ ನೋಡ್ತೀವಿ, ಇನ್ನೊಂದು ಬ್ಯಾಟ್ರಿ ಬ್ಯಾಕಪ್ ಹೆಂಗಿದೆ ನೋಡ್ತೀವಿ, ಇನ್ನೊಂದು ಡಿಸ್ಪ್ಲೇ ನೋಡಲಿಕ್ಕೆ ಯಾವ ಥರ ಇದೆ ಅಂತ. ಸೊ ಇಂಪಾರ್ಟೆಂಟ್ ಈಗ ಕ್ಯಾಮ್ರಾ. ಕ್ಯಾಮ್ರಾ ಇದರಲ್ಲಿ 13 MP F2.2 ಅಪರ್ಚರ್ ಇಂದ ಕೊಟ್ಟಿದ್ದಾರೆ. ಅದೇ ಥರ ಇನ್ನೊಂದು ಕ್ಯಾಮ್ರಾ ಇದೆ, ಅಂದರೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ ಅಲ್ಲ, ಸೊ ಇನ್ನೊಂದು ಕ್ಯಾಮ್ರಾ 2 MP ಇಂದಿದೆ, F2.4 ಅಪರ್ಚರ್. ಇದೇನಪ್ಪ ಬೇಸಿಕಲಿ F2.4 ಅಪರ್ಚರ್ ಇಂದು 2 MP ಅಂದರೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಅಂದರಲ್ಲ, ಇನ್ನೊಂದು ಆ್ಯಕ್ಚುಲಿ ಕ್ಯಾಮ್ರಾ ವರ್ಕ್ ಆಗೋಕ್ಕೆ ಇರೋದಿಲ್ಲ, ಅದು ಪ್ರೈಮರಿ ಕ್ಯಾಮ್ರಾ ಏನು 13 MP ಇದೆ ಅಲ್ಲ ಅದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಏನು ಹೆಲ್ಪ್ ಮಾಡುತ್ತೆಪ್ಪ ಅಂದರೆ, ನೀವು ಬ್ಯಾಕ್ಗ್ರೌಂಡ್ ಬ್ಲರ್ ಎಷ್ಟು ಮಾಡಬೇಕು, ಡೆಪ್ತ್ ಆಫ್ ಫೀಲ್ಡ್ನ ಡಿಸೈಡ್ ಮಾಡಲಿಕ್ಕೆ ಇನ್ನೊಂದು ಕ್ಯಾಮ್ರಾದಲ್ಲಿ ಸಾಫ್ಟ್ವೇರ್ ಬರೆದಿರ್ತಾರೆ. ನನಗೆ ಭಾಳ ಚೆನ್ನಾಗಿ ಹೇಳ್ತಾರೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ, ಎರಡು ಕ್ಯಾಮ್ರಾ ಹೆಂಗೆ ಆನ್ ಮಾಡಬೇಕು ಅಂತ. ಎರಡು ಕ್ಯಾಮ್ರಾ ಆನ್ ಆಗೋದಿಲ್ಲ ಇದರಲ್ಲಿ, ಒಂದೇ ಕ್ಯಾಮ್ರಾ ಮಾತ್ರ ಯೂಸ್ ಮಾಡೋದು, ಇನ್ನೊಂದು ಕ್ಯಾಮ್ರಾ ಇದು ಏನು ಯೂಸ್ ಮಾಡುತ್ತಿರಲಿಲ್ಲ ಕ್ಯಾಮ್ರಾ ಅದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಕ್ಯಾಮ್ರಾ ಈ ಥರ ಇದೆ.
ಆಮೇಲೆ ಸೆಲ್ಫಿಗೆ ಇದರಲ್ಲಿ 5 megapixel ಇಂದ F2.2 ಅಪರ್ಚರ್ ಇಂದು ಕ್ಯಾಮ್ರಾ ಇದೆ. ಅಂದರೆ ಲೋ ಲೈಟ್ ಕಂಡೀಷನ್ಸಲ್ಲಿ ಅಂತ ಬರೀ ಏನು ಹೇಳ್ಕೊಳ್ಳೋ ಹಾಗೆ ಪಿಕ್ಚರ್ಸ್ ಬರೋದಿಲ್ಲ. ಸೊ ಇದಕ್ಕೋಸ್ಕರ ಇವಾಗ ಕಾಂಪಿಟೇಟಿವ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M10 ಅಂತ ಬಿಟ್ಟಿದ್ದಾನೆ. ಅದರಲ್ಲಿ ಆಸಮ್ ನಿಮಗೆ ಪಿಕ್ಚರ್ ಕ್ವಾಲಿಟಿ ಬರುತ್ತೆ. ನಾನು ರಿವ್ಯೂ ಮಾಡ್ತೀನಿ ಜಲ್ದಿ, ಆಮೇಲೆ ಇವೆರಡರ ಮೊಬೈಲ್ ಕೂಡ ಕಂಪೇರ್ ಮಾಡ್ತೀನಿ. ಸೊ ನೀವು ತೊಗೊಳೋದಿದ್ರೆ ವೇಟ್ ಮಾಡಿರಿ, ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಬರಿಬೋದು ನೀವು ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಇವಾಗ 13 megapixel F2.2 ಯಾವ ಥರ ಇದೆ, ಪಿಕ್ಚರ್ ಕ್ವಾಲಿಟಿ ಯಾವ ಥರ ಇದೆ ಅಂದರೆ ಇಟ್ಸ್ ಓಕೆ. ಅಷ್ಟು ಕೂಡ ಕ್ಲಾರಿಟಿ ಇಲ್ಲ, ಅಂಥ ಪರಿ ಪರ್ಫಾರ್ಮೆನ್ಸ್ ಇಲ್ಲ, ಡೈನಾಮಿಕ್ ರೇಂಜ್ ಜಾಸ್ತಿ ಇಲ್ಲ ಇದರಲ್ಲಿ. ಅಂದರೆ ಇವಾಗ ನೀವು ಹೊರಗಡೆ ಲ್ಯಾಂಡ್ಸ್ಕೇಪ್ ಪಿಕ್ಚರ್ಸ್ ತೊಗೊಂಡ್ರೆ ಕ್ಲೌಡ್ಸ್ ಕೂಡ ಕವರ್ ಆಗಿ ಅದೇ ಥರ ನಿಮಗೆ ಶಾರ್ಪ್ ಇಮೇಜಸ್ ಬರ್ತೈತಿ ಅಂತ ಈ ಥರ ತಿಳ್ಕೊಬೇಡ್ರಿ. ಬಟ್ ಏನಪ್ಪ ಅಂದರೆ ಕ್ಯಾಶುವಲ್ ಫೋಟೋಗ್ರಫಿ ಹಂಗೆ ಜನರಲ್ ಆಗಿ ನಾವು ಕ್ಲಿಕ್ ಮಾಡಿ ಮೊಬೈಲಲ್ಲಿ ನೋಡ್ತೀವಿ ಅಂದರೆ ಇಟ್ಸ್ ಫೈನ್, ಚೆನ್ನಾಗಿ ಬರುತ್ತೆ. ಅದೇ ಥರ ಪೋರ್ಟ್ರೇಟ್ ಮೋಡ್ ಅಂತ ಸಪ್ರೇಟ್ ಕೊಟ್ಟಿದ್ದಾನೆ, ಭಾಳಷ್ಟು ಫೀಚರ್ಸ್ ಕೂಡ ಕೊಟ್ಟಿದ್ದಾನೆ. ಸೊ ಪೋರ್ಟ್ರೇಟ್ ಮೋಡಲ್ಲಿ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡುತ್ತೆ, ಒಳ್ಳೆದಾಗೆ ಬ್ಲರ್ ಮಾಡುತ್ತೆ, ಆಟೋಫೋಕಸ್ ಕೂಡ ಚೆನ್ನಾಗಿದೆ ಈ ಮೊಬೈಲಿಂದು. ಲೋ ಲೈಟ್ ಕಂಡೀಷನ್ಸಲ್ಲಿ ಸ್ವಲ್ಪ ಹಂಟ್ ಮಾಡುತ್ತೆ, ಆದರೆ ಕೂಡ ಇಷ್ಟು ಪ್ರೈಸಿಂಗಲ್ಲಿ ಒಳ್ಳೆದಾಗಿ ಡೀಸೆಂಟಾಗಿ ಪರ್ಫಾರ್ಮ್ ಮಾಡುತ್ತೆ ನಿಮಗೆ ಕ್ಯಾಮ್ರಾ. ಅದೇ ಥರ ಸೆಲ್ಫಿ ಕ್ಯಾಮ್ರಾಲ್ಲಿ ಕೂಡ ಬೊಕೆ ಎಫೆಕ್ಟಿಗೆ ಆಟೋಫೋಕಸ್ ಕೊಟ್ಟಿದ್ದಾನೆ, ಮತ್ತು ಬ್ಯಾಕ್ಗ್ರೌಂಡ್ ಬ್ಲರ್ ಕೂಡ ಮಾಡುತ್ತೆ. ಸೊ ಅದರಿಂದ ಸೆಲ್ಫೀಸ್ ಓಕೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಎಸ್ಪೆಷಲಿ Realme C1 ಅಲ್ಲಿ, ಈವನ್ Realme C1 ಅಥವಾ ಒಪ್ಪೋ ಮೊಬೈಲ್ಸ್ ಏನು ತಗೋತಿರಲ್ಲ, ಅದರಲ್ಲಿ ಓವರ್ ಶಾರ್ಪನ್ ಮಾಡುತ್ತೆ. ಅಂದರೆ ಒಂಥರ ವಿಚಿತ್ರವಾಗಿ ಕಾಣಿಸ್ತದೆ ನಿಮ್ಮ ಫೇಸ್, ಬಟ್ ಸ್ಟಿಲ್ ನಿಮ್ಮ ಸ್ಕಿನ್ ಎಲ್ಲ ಸ್ಮೂತ್ ಮಾಡಿಬಿಡುತ್ತೆ ಫುಲ್ಲಾಗಿ. ಆಮೇಲೆ ಒಂದಿಷ್ಟು ಫೀಚರ್ಸ್ ಕೊಟ್ಟಿರ್ತಾರೆ ನಿಮ್ಮ ಬ್ಯೂಟಿ ಎಫೆಕ್ಟ್ಸನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ. ಸೊ ಆ ಥರ ಎಲ್ಲ ನೋಡಿದರೆ ಇಟ್ಸ್ ಓಕೆ ಅನ್ಬೋದು. ಆಮೇಲೆ ವಿಡಿಯೋ ವೈಸ್ ಬರೀ ಫುಲ್ HD 30 frames per second ರೆಕಾರ್ಡ್ ಮಾಡ್ಬೋದು, ಅದ್ರದ್ದು ಅಂತ ಪರಿ ಏನು ಮಾತಾಡೋ ಆಗಿಲ್ಲ. ಆಮೇಲೆ ಇವೆರಡು ಕ್ಯಾಮ್ರಾದಲ್ಲಿ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದರೆ ಸೀನ್ನ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಿ ನಿಮಗೆ ಸ್ವಲ್ಪ ಸ್ಯಾಚುರೇಟೆಡ್ ಕಲರ್ಸ್ ಆಗಿ ಇಮೇಜಸ್ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಮೊಬೈಲಲ್ಲಿ ನೋಡಲಿಕ್ಕೆ. ಸೊ ಕ್ಯಾಮ್ರಾ ವೈಸ್ ನಾನು ಇದಕ್ಕೆ B ಕೊಡ್ತಾ ಇದ್ದೀನಿ. ದ ನೆಕ್ಸ್ಟ್ ಒನ್ ಈಸ್ ಆಡಿಯೋ ಕ್ವಾಲಿಟಿ, ಸ್ಪೀಕರ್ ಔಟ್ಪುಟ್, ಹಾಗೆ ಕಾಲ್ ಕ್ವಾಲಿಟಿ. ಇದರಲ್ಲಿ ಏನು ಕಂಪ್ಲೇಂಟ್ಸ್ ಇಲ್ಲ, ಇಷ್ಟು ಪ್ರೈಸಿಂಗಲ್ಲಿ ಒಳ್ಳೆ ಆಡಿಯೋ ಕ್ವಾಲಿಟಿ ಇದೆ, ಸ್ಪೀಕರ್ ಔಟ್ಪುಟ್ ಕೂಡ ಇಟ್ಸ್ ಫೈನ್, ಆವ್ರೇಜ್ ಇದೆ. ಅದೇ ಥರ ಕಾಲ್ ಕ್ವಾಲಿಟಿ ಎಕ್ಸಲೆಂಟ್ ಇದೆ, ಇದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಇದರಲ್ಲಿ ಏನು ಕಂಪ್ಲೇಂಟ್ಸ್ ಕೂಡ ಇಲ್ಲ. ಸೊ ಇದೆಲ್ಲ ಆದಮೇಲೆ ಇಂಪಾರ್ಟೆಂಟ್ ಈಗ ಬ್ಯಾಟ್ರಿ ಲೈಫ್. ಇದ್ರ ಬ್ಯಾಟ್ರಿ ಲೈಫ್ ಹಾಗಾದರೆ ಹೇಗಿದೆ? ಬ್ಯಾಟ್ರಿ ಲೈಫ್ ಬ್ರಿಲಿಯಂಟ್ ಇದೆ, 4230 mAh ಅವರಿಂದ ಬ್ಯಾಟ್ರಿ ಕೆಪಾಸಿಟಿ ಇದೆ ಇದರಲ್ಲಿ. ಸೊ ಅದರಿಂದ ಆರಾಮಾಗಿ ಈಸಿಯಾಗಿ ನಿಮಗೆ ಒನ್ ಡೇ ಬಂದೇ ಬರುತ್ತೆ, ಎಂಥದೇ ನೀವು ಟಾಸ್ಕ್ ಮಾಡ್ಬೋದು ಮೊಬೈಲಲ್ಲಿ. ನಾನು ಗಂಟೆಗಟ್ಟಲೆ ಗೇಮ್ ಮಾಡಿ ಅದೇ ಥರ ಫೋಟೋಸ್ನ ಕ್ಲಿಕ್ ಮಾಡಿ ವೀಡಿಯೋಸ್ ತೆಗೆದು ಇದೆಲ್ಲ ಟೆಸ್ಟ್ ಮಾಡಿದರೆ ಕೂಡ ಇನ್ನೂ ಅಟ್ ದಿ ಎಂಡ್ ಆಫ್ ದಿ ಡೇ ಅರೌಂಡ್ 23-30% ವರೆಗೆ ಉಳಿದಿತ್ತು. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ನೈಸ್ ಬ್ಯಾಟ್ರಿ ಬ್ಯಾಕಪ್ ಅನ್ಬೋದು. ಸೊ ಬ್ಯಾಟ್ರಿ ವೈಸ್ ನಾನು ಇದಕ್ಕೆ ಡೆಫಿನೆಟ್ಟಾಗಿ A+ ಕೊಡ್ತೀನಿ ನಾನು. ಸೊ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇರೋವಂಥ ಮೊಬೈಲ್ ಇದು. ಆಮೇಲೆ ಇದರಲ್ಲಿ ಕಲರ್ OS ಏನು ಕೊಟ್ಟಿದ್ದಾನಲ್ಲ, ಅದರಲ್ಲಿ ಕೆಲವು ಫೀಚರ್ಸ್ ಕೊಟ್ಟಿದ್ದಾನೆ, ಅಡಿಷನಲ್ ಫೀಚರ್ಸ್, ಸ್ಮಾರ್ಟ್ ಫೀಚರ್ಸ್, ಸ್ಮಾರ್ಟ್ ಆ್ಯಂಡ್ ಕನ್ವೀನಿಯಂಟ್ ಅಂತ, ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು ನೀವು. ಅಂದರೆ ಸ್ಮಾರ್ಟ್ ಜೆಸ್ಚರ್ಸಿಂದ ಎಲ್ಲ ಯೂಸ್ ಮಾಡ್ಕೋಬೋದು ಮೊಬೈಲ್ನ. ಸೊ ಈ ಥರ ಎಲ್ಲ ಫೀಚರ್ಸ್ ಇದ್ದೇ ಇರುತ್ತೆ ಕಲರ್ OS ಅಲ್ಲಿ. ಒಪ್ಪೋ ಮೊಬೈಲ್ಸ್ ನೀವು ಯೂಸ್ ಮಾಡಿದರೆ ಗೊತ್ತಿರುತ್ತೆ, ಸಿಮಿಲರ್ ಫೀಚರ್ಸ್ ಇದರಲ್ಲಿ ಹಾಕಿರ್ತಾನೆ. ಎಲ್ಲ ಫೀಚರ್ಸ್ ನಿಮಗೆ ಸಿಗುತ್ತೆ ಈ ಮೊಬೈಲಲ್ಲಿ, ಯಾವುದು ಸ್ಕಿಪ್ ಮಾಡಿಲ್ಲ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ 9000 rupees ಒಳಗಡೆ ಈ ಮೊಬೈಲ್ ತೊಗೋಬೇಕಾ ಬೇಡ ನೋಡ್ರಿ. ಇದಕ್ಕೆ ಕಾಂಪಿಟೇಟಿವ್ ಆಗಿ ನಾನು ಅಂದಾಗೆ Galaxy M10 ಬಿಟ್ಟಿದ್ದಾನೆ. ಅದ್ರದ್ದು ಪರ್ಫಾರ್ಮೆನ್ಸ್ ಕೂಡ ಭಾಳ ಚೆನ್ನಾಗಿದೆ, ನಾನು ಇನ್ನೂ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್. ಸೊ ಅದಕ್ಕೆ ವೇಟ್ ಮಾಡಬೇಕು ನೀವು, ನಾನು ಅದು ಕೂಡ ರಿವ್ಯೂ ಮಾಡ್ತೀನಿ. ಬಟ್ ನನಗೆ ಇಲ್ಲಪ್ಪ ಇವಾಗೆ ನಾನು ಮೊಬೈಲ್ ತೊಗೋಬೇಕು, ಇದೇ ಮೊಬೈಲ್ ಚೆನ್ನಾಗಿದೆಯಾ ಇಲ್ಲ ಅಂದರೆ ಇಟ್ಸ್ ಫೈನ್, ವೆರಿ ಗುಡ್ ಮೊಬೈಲ್. ಇಷ್ಟು ಪ್ರೈಸಿಗೆ 8500 ಸೂಪರ್ಬ್ ಇದೆ ಮೊಬೈಲ್, ನೀವು ತೊಗೋಬಹುದು. ಸೊ ಹಾಗಾದರೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬ್ಯಾಟ್ರಿ. ಕಂಪ್ಯಾರಿಸನ್ ಕೂಡ ಮಾಡ್ತೀನಿ ನಾನು, ಹಲವಾರು ವೆರೈಟಿ ಟೆಕ್ ಕಂಟೆಂಟ್ಸ್ ತರ್ತಾ ಇದ್ದೀನಿ ಚಾನಲಲ್ಲಿ. ಸೊ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿ ಒನ್, ಬಾಯ್ ಬಾಯ್.